ನಮಸ್ಕಾರ ಎಲ್ಲರಿಗೂ. ಮಾತೆ ಮಾಣಿಕ್ಯ ಚಾನಲ್ಗೆ ಸ್ವಾಗತ. ನಾನು ಸ್ಮಿತ. ಸಾಮಾನ್ಯವಾಗಿ ತಾಯಂದರಿಗೆ ಒಂದು ಆಸೆ ಇರುತ್ತೆ, ನನ್ನ ಮಗು ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತ. ನನ್ನ ಹತ್ರ ತುಂಬ ಜನ ಪೇರೆಂಟ್ಸ್ ಬಂದು ಕೇಳ್ಕೊತಾ ಇದ್ರು, ನನ್ನ ಮಗು ಇನ್ನು ಇಂಗ್ಲೀಷಲ್ಲೇ ಮಾತಾಡಲ್ಲ, 3ನೇ ಕ್ಲಾಸಿಗೆ ಬಂದಿದ್ದಾನೆ, 4ನೇ ಕ್ಲಾಸಿಗೆ ಬಂದ, 5ನೇ ಕ್ಲಾಸಿಗೆ ಬಂದ, ಇಂಗ್ಲೀಷಲ್ಲೇ ಮಾತಾಡ್ತಿಲ್ಲ. ಖಂಡಿತ ಮಗು ತಪ್ಪಿಲ್ಲ. ಫಸ್ಟೇ ನಾನು ಇದನ್ನು ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮಗು ಕಲಿಬೇಕು ಅಂದರೆ ಅದರ ವಾತಾವರಣ ಆಗಿರಬೇಕು. ನಾವುಗಳನ್ನು 10th ವರೆಗೂ ಕನ್ನಡ ಮೀಡಿಯಮ್ನಲ್ಲೇ ಕಲ್ತಿದ್ದು, ಸೊ ನಮಗೇನು ಇಂಗ್ಲೀಷ್ ಮೊದಲಿಂದಲೇ ಬರ್ತಾ ಇರಲಿಲ್ಲ. ಅದು ನಾನು ಕಷ್ಟಪಟ್ಟೆ ಇಂಗ್ಲೀಷ್ ಕಲ್ತಿರೋದು. ಒಂದು ಲೆವೆಲಿಗೆ ನಾನು ತಲುಪಿದ್ದೆ, ಇಂಗ್ಲೀಷ್ ಅಂದ್ರೇ ಬೇಡ ಹೇಟ್ ಮಾಡೋ ಲೆವೆಲಿಗೆ ನಾನು ಹೊರಟೋಗಿದ್ದೆ. ಬಟ್ ಆಮೇಲೆ ನಾನು ಅದರ ಇಂಪಾರ್ಟೆನ್ಸ್ ಗೊತ್ತಾಗಿ ನಾನು ಇಂಗ್ಲೀಷ್ನ ಕಲ್ತಿದ್ದು. ಈಗ ಏನೋ ಒಂಚೂರು ಇಂಗ್ಲೀಷ್ನ ಮಾತಾಡಬಲ್ಲೆ ಅಂತ ಹೇಳ್ಬೋದು, ಕಂಪ್ಲೀಟಾಗಿ ಇಂಗ್ಲೀಷ್ ಬರುತ್ತೆ ಅಂತ ಖಂಡಿತ ಅಲ್ಲ. ಸೊ ಈ ಥರ ನಾವು ಯಾವಾಗ ನನಗೆ ಅದರ ಅವಶ್ಯಕತೆ ಗೊತ್ತಾಗಿ ನಾನು ಕಲ್ತಿದ್ದು, ಆ ಥರ ನಮಗೆ ಗೊತ್ತಾಗಿದ್ದು ಮಗು ಗೊತ್ತಾಗಬೇಕು ಅಂದರೆ ಅದಕ್ಕೆ ಆ ವಾತಾವರಣನ ನಾವು ಸೃಷ್ಟಿ ಮಾಡಬೇಕು. ಸೃಷ್ಟಿನೇ ಮಾಡ್ದೇ ಮಗು ಇಂಗ್ಲೀಷಲ್ಲಿ ಮಾತಾಡಲ್ಲ, ಅವನು ಇಂಗ್ಲೀಷಲ್ಲಿ ಮಾತಾಡಲ್ಲ ಅಂದರೆ ಹೇಗೆ ಮಗು ಇಂಗ್ಲೀಷ್ ಕಲಿಯೋದಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ಇವತ್ತು ಮಗು ಹೇಗೆ ಇಂಗ್ಲೀಷ್ನ ಕಲಿಬಹುದು, ಅದಕ್ಕೆ ನಾವು ಯಾವ್ಯಾವ ರೀತಿ ಅದಕ್ಕೆ ಸಪೋರ್ಟ್ ಮಾಡಬೇಕು ಮನೆಯಲ್ಲಿ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ, ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ಮಕ್ಕಳಿಗೆ ರೀಡಿಂಗ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ. ಅದರಲ್ಲಿ ಆಲ್ರೆಡಿ ನಾನು ನಿಮಗೆ ತಿಳಿಸಿದ್ದೀನಿ, ಮಕ್ಕಳ ವೆಕ್ಯಾಬುಲರಿ ತುಂಬ ಇಂಪಾರ್ಟೆಂಟು. ಫಸ್ಟು ವೆಕ್ಯಾಬುಲರಿನ ಇಂಪ್ರೂವ್ ಮಾಡ್ತಾ ಹೋಗಬೇಕು. ಯಾವುದೇ ವಸ್ತು ನೋಡಿದರೂ ಆ ವಸ್ತು ಏನು, ಅದರ ಹೆಸರೇನು ಅನ್ನೋದು ಮಗುಗೆ ಗೊತ್ತಿರಬೇಕು. ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ಈ ಥರ ತುಂಬ ವೆರೈಟಿ ವಸ್ತುಗಳು ನಾವೇನು ಸುತ್ತಮುತ್ತಲು ನೋಡ್ತೀವೋ, ಆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳಾಗಿರ್ಬೋದು, ಪ್ರತಿಯೊಂದರ ಹೆಸರನ್ನು ಮಗುಗೆ ಅದು ನೋಡಿದರೆ ಇದು ಇದು ಐರನ್ ಬಾಕ್ಸ್ ನೋಡ್ತಾರೆ, ಐರನ್ ಬಾಕ್ಸ್ ಅನ್ನೋದನ್ನು ಐಡೆಂಟಿಫೈ ಮಾಡೋಕ್ಕೆ ಮಗುಗೆ ಬರಬೇಕು. ಸೊ ಫಸ್ಟು ವೆಕ್ಯಾಬುಲರಿನ ನೀವು ಇಂಪ್ರೂವ್ ಮಾಡಬೇಕಾಗುತ್ತೆ. ಯಾವಾಗ ವೆಕ್ಯಾಬುಲರಿ ಇಂಪ್ರೂವ್ ಆಗ್ತಾ ಹೋಗುತ್ತೋ ಅದಕ್ಕೊಂದು ಸ್ಟ್ರೆಂತ್ ಅಂತ ಬರುತ್ತೆ, ಓ ನಂಗೆ ಏನೋ ಗೊತ್ತಿದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಮಕ್ಕಳಿಗೆ ಫಸ್ಟು ವೆಕ್ಯಾಬುಲರಿನ ಇಂಪ್ರೂವ್ ಮಾಡ್ತಾ ಹೋಗಬೇಕು. ವೆಕ್ಯಾಬುಲರಿ ಇಂಪ್ರೂವ್ ಆದಮೇಲೆ ಮಕ್ಕಳಿಗೆ ಏನು ಮಾಡಿ, ಶಾರ್ಟ್ ಸೆಂಟೆನ್ಸಸ್ಗಳನ್ನು ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ. ಎಕ್ಸಾಂಪಲ್, ಐ ಆಮ್ ಅ ಬಾಯ್, ಐ ಆಮ್ ಅ ಗರ್ಲ್, ವಾಟ್ ಈಸ್ ಯುವರ್ ನೇಮ್, ಮೈ ನೇಮ್ ಇಸ್ ಡ್ಯಾಶ್. ಸೊ ಈ ಥರದ್ದನ್ನು ನೀವು ಮಕ್ಕಳಿಗೆ ಸಣ್ಣ ಸಣ್ಣ ಸೆಂಟೆನ್ಸ್ಗಳನ್ನು ಮನೆಯಲ್ಲಿ ನೀವುಗಳೇ ಮಾತಾಡಿದಾಗ ಆ ಮಗು ಅದನ್ನು ಕೇಳಿಸ್ಕೊಳ್ತಾ ಇರುತ್ತೆ, ಅದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನೆಕ್ಸ್ಟು ಕ್ವಶನ್ಸ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ಎಕ್ಸಾಂಪಲ್ಲು, ವಾಟ್ ಈಸ್ ದಿಸ್, ದಿಸ್ ಈಸ್ ಅ ಪೆನ್. ಎರಡು ಸತಿ ನೀವು ಹೇಳಿ, ದಿಸ್ ಈಸ್ ಅ ಪೆನ್, ದಿಸ್ ಈಸ್ ಅ ಬ್ಲೂ ಪೆನ್, ಈ ಥರ ಹೇಳಿ. ನೆಕ್ಸ್ಟ್ ಮಗುಗೆ ಕೇಳಬೇಕು, ಮಗು ಅವಾಗ ಹೇಳುತ್ತೆ ವಾಟ್ ಈಸ್ ದಿಸ್ ಅಂದರೆ ಮಗು ಹೇಳುತ್ತೆ ದಿಸ್ ಈಸ್ ಅ ಬ್ಲೂ ಪೆನ್. ಅಲ್ಲಿಗೆ ಚಿಕ್ಕ ಚಿಕ್ಕ ಸೆಂಟೆನ್ಸು ಮಾಡೋದಕ್ಕೆ ಬರುತ್ತೆ. ಅವಾಗ ನೆಕ್ಸ್ಟು ನೀವು ಕೇಳ್ಬೋದು, ಈಸ್ ಇಟ್ ಅ ಪೆನ್ಸಿಲ್, ಅವಾಗ ಮಗು ಹೇಳುತ್ತೆ ನೋ. ಅಷ್ಟೇ ಸಾಕು, ಮಗುಗೆ ಅಷ್ಟು ರಿಯಾಕ್ಟ್ ಮಾಡೋದಕ್ಕೆ ಬಂದರೆ ಸಾಕು. ಈ ಥರ ಮಕ್ಕಳಿಗೆ ಮೊದಲು ಸಣ್ಣ ಸಣ್ಣ ಸೆಂಟೆನ್ಸ್ಗಳನ್ನು ಹೇಳ್ಕೊಡ್ತಾ ಬರಬೇಕು. ಸಣ್ಣ ಸಣ್ಣ ಸೆಂಟೆನ್ಸ್ ಕಲಿತಾ ಇರೋದ್ರ ಜೊತೆಗೆ ಮಕ್ಕಳಿಗೆ ನಾವೇನು ಮಾಡಬೇಕು, ಅಥವಾ ಟಿ ವಿ ನೋಡುತ್ತೆ ಮಗು ಅಥವಾ ಮೊಬೈಲಲ್ಲಿ ಏನೋ ನೋಡುತ್ತೆ ಅಂದಾಗ ಕನ್ನಡ ಹಾಕ್ಕೊಡ್ತೀವಿ. ನಾನು ತಪ್ಪು ಅಂತ ಹೇಳಲ್ಲ, ನಾವು ಇಂಗ್ಲೀಷ್ ಕಲಿಬೇಕು ಮಗು ಅಂತಿದ್ದಾಗ ನೀವು ಯಾವಾಗ ನೋಡಿದರೂ ಕನ್ನಡನೇ ಹಾಕ್ಕೊಟ್ರೆ ಇಂಗ್ಲೀಷ್ ಮಗು ಎಲ್ಲಿ ಕಲಿಯೋಕ್ಕೆ ಸಾಧ್ಯ? ಸಾಮಾನ್ಯ ಪೇರೆಂಟ್ಸು ನನ್ನ ಹತ್ರ ಬಂದು ಕಂಪ್ಲೇಂಟ್ ಮಾಡೋದು ನಮಗೆ ಇಂಗ್ಲೀಷ್ ಬರೋದಿಲ್ಲ. ಸರಿ, ನಾನು ಹೋಗ್ತೀನಿ, ನಿಮಗೆ ಬರಲ್ಲ ಅಂದರೆ ಏನು ತೊಂದರೆ ಇಲ್ಲ. ಆದರೆ ನೀವು ಯಾವಾಗಲೂ ಮಗು ಕನ್ನಡನೇ ತೋರಿಸ್ತೀನಿ ಅಂದರೆ ಮಗು ಕನ್ನಡ ತುಂಬ ಚೆನ್ನಾಗಿ ಬರುತ್ತೆ, ಅದನ್ನು ಕಲಿಯೋ ಅವಶ್ಯಕತೆ ಮಗುಗಿಲ್ಲ. ಈಗ ಯಾಕಂದ್ರೆ ಅದು ಬರುತ್ತೆ. ಈಗ ಹೊಸದಾಗಿ ಕಲಿಬೇಕಾಗಿರೋದು ಯಾವುದು, ಇಂಗ್ಲೀಷ್. ಇಂಗ್ಲೀಷ್ ಕಲಿಬೇಕು ಅಂದಾಗ ಏನು ಮಾಡಬೇಕು, ಟಿ ವಿ ನೋಡ್ತಾ ಇದೆ ನಾ ಮಗು, ಅವಾಗ ಇಂಗ್ಲೀಷ್ ಹಾಕಿ. ಅನಿಮೇಟೆಡ್ ಏನಾದ್ರು ನೋಡ್ತಿದೆ, ಕಾರ್ಟೂನ್ಸ್ ನೋಡ್ತಾ ಇದೆ ಅಂದರೆ ಇಂಗ್ಲೀಷ್ ಕಾರ್ಟೂನ್ಗಳನ್ನು ಹಾಕಿ. ಪ್ರತಿದಿನ ಆ ವರ್ಡ್ಗಳು ಕಿವಿ ಮೇಲೆ ಬಿದ್ದು 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 ಅದು ಏನೋ ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮೊದಲು ಮನಸ್ಸಲ್ಲೇ ಮಾತಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೀವು ಯಾವಾಗ ಬಾಯಿ ಬಿಟ್ಟು ಮಾತಾಡಿಸ್ತೀರೋ ಆವಾಗ ಅದು ನಿಮಗೆ ರಿಯಾಕ್ಟ್ ಮಾಡುತ್ತೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಇಂಗ್ಲೀಷನ್ನ ನಿಮ್ಮ ಮಕ್ಕಳು ಕಿವಿಗೆ ಹಾಕೋದಕ್ಕೆ ಟ್ರೈ ಮಾಡಿ. ಎಕ್ಸಾಂಪಲ್, ಕಾರ್ಟೂನ್ಸ್ ಆಗಿರ್ಬೋದು, ಅಥವಾ ನೀವೇನಾದರೂ ಇನ್ನು ಬೇರೆ ಯಾವುದಾದ್ರು ಇಂಗ್ಲೀಷ್ ಮೂವಿಗಳನ್ನು ಹಾಕ್ಬೋದು.
ಇಲ್ಲ ಅಂದರೆ ಮಕ್ಕಳಿಗೆ ಬುಕ್ಗಳನ್ನು ತಂದು ಕೊಡಿ, ಇಂಗ್ಲೀಷ್ ಬುಕ್ಗಳನ್ನು. ಇಂಗ್ಲೀಷ್ ಎಷ್ಟು ಸಾಧ್ಯನೋ ಚಿಕ್ಕ ಚಿಕ್ಕ ಬುಕ್ಗಳನ್ನು ಕೊಡಿ, ಸಣ್ಣ ಸಣ್ಣ ಬುಕ್ಗಳನ್ನೇ ಮಕ್ಕಳಿಗೆ ಮೊದಲು ಕೊಡ್ತಾ ಹೋಗಿ, ಆ ಬುಕ್ಗಳನ್ನು ಓದ್ತಾ ಹೋಗಲಿ. ಸೊ ನೀವು ಮಗು ಜೊತೆ ಬೇಕಾದ್ರೆ ಕುತ್ಕೊಂಡು ಓದಿ, ಇಲ್ಲ ನಿಮಗೆ ಗೊತ್ತಾಗಲ್ಲ ಇಂಗ್ಲೀಷ್ ಕಷ್ಟ ಆಗುತ್ತೆ ನಿಮಗೆ ಅನ್ನೋದಾದರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿಗಾದ್ರೂ ಇಂಗ್ಲೀಷ್ ಬರುತ್ತೆ ಅಂದರೆ ಅವ್ರಿಗೆ ಹೇಳಿ, ದಿನ ಒಂದು 10 ನಿಮಿಷ ಮಗುಗೆ ಒಂದು ಸ್ಟೋರಿ, ಯಾವುದಾದ್ರು ಸ್ಟೋರಿ ಓದೋದಕ್ಕೆ ಹೇಳಿ ಸಾಕು. ಈ ಥರ ಮಾಡೋದ್ರಿಂದಲೂ ಮಕ್ಕಳಿಗೆ ಇಂಗ್ಲೀಷ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ನೆನ್ಪಿಟ್ಕೋಬೇಕಾಗಿರೋದು ಮಕ್ಕಳ ವೆಕ್ಯಾಬ್ಯುಲರಿ. ವೆಕ್ಯಾಬ್ಯುಲರಿ ತುಂಬ ಚೆನ್ನಾಗಿದ್ರೇ ಮುಂದೆ ಮಗು ಏನಾದರೂ ಸೆಂಟೆನ್ಸ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಾದಮೇಲೆ ಶಾರ್ಟ್ ಸೆಂಟೆನ್ಸಸ್ಗಳು ತುಂಬ ಚಿಕ್ಕ ಚಿಕ್ಕದಾಗಿ, ವಾಟ್ ಇಸ್ ದಿಸ್, ದಿಸ್ ಈಸ್ ಪೆನ್, ಈ ಥರದ್ದನ್ನು ಮಕ್ಕಳಿಗೆ ಹೇಳ್ಕೊಡಿ. ಅದಾದಮೇಲಿಂದ ಏನೇ ನೋಡೋದಿದ್ರೂ ಆದಷ್ಟು ಇಂಗ್ಲೀಷಲ್ಲಿ ನೋಡೋದನ್ನು ಅಭ್ಯಾಸ ಮಾಡಿಸಿ. ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಖಂಡಿತ ಬೇಗನೆ ಇಂಗ್ಲೀಷ್ನ ಕಲಿತಾರೆ. ಆವಾಗ ಇಂಗ್ಲೀಷ್ಗೆ ನೀವು ಕಷ್ಟಪಡಬೇಕಾಗಿಲ್ಲ, ಮಕ್ಕಳೂ ಕಷ್ಟಪಡಬೇಕಾಗಿಲ್ಲ.